ನಮಗೆ ನಿಮಗೆ ಗೊತ್ತಿದೆ ಮಕ್ಕಳನ್ನ ಇಷ್ಟಿನ ಮೂರನೇ ವಯಸ್ಸಿಗೆ ನಾವು ಸೇರಿಸುತ್ತಿಲ್ಲ ಶಾಲೆಗೆ ಹೊಸ ಎನ್ಇಪಿಯ ಪಾಲಿಸಿ ಪ್ರಕಾರ ಮಗು ಮೂರನೇ ವರ್ಷಕ್ಕೆ ಅರ್ಲಿ ಎಜುಕೇಶನ್ ಗೆ ಎಂಟರ್ ಆಗುತ್ತೆ ಮೂರರಿಂದ ನಾಲ್ಕು ಒಂದು ನಾಲ್ಕರಿಂದ ಐದು ಒಂದು ಐದರಿಂದ ಆರು ಒಂದು ಆಗಿ ಆರನೇ ಕ್ಲಾಸ್ಗೆ ಒಂದನೇ ಕ್ಲಾಸ್ಗೆ ಎಂಟರ್ ಆಗುತ್ತೆ ಇದು ದೇಶದ ಎಲ್ಲ ಶಿಕ್ಷಣ ತಜ್ಞರು ಮಾಡಿ ಒಂದು ರಾಷ್ಟ್ರೀಯ ಪಾಲಿಸಿ ಇದೆ ಇದು ಈ ವರ್ಷಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿರುವಂತದ್ದಲ್ಲ ಯಾವಾಗ ಮೂರನೇ ವರ್ಷಕ್ಕೆ ಮಕ್ಕಳಿಗೆ ಶಾಲೆ ಪ್ರಾರಂಭ ಆಗುತ್ತೆ ಅವರು ನ್ಯಾಚುರಲ್ ಆಗಿ ಆರನೇ ವರ್ಷಕ್ಕೆ ಒಂದನೇ ಕ್ಲಾಸ್ಗೆ ಬರ್ತಾರೆ ಇದು ಎನ್ಇಪಿಯಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಬಂದಿರುವಂತದ್ದು ಈ ಆರನೇ ವರ್ಷಕ್ಕೆ ಮಕ್ಕಳು ಒಂದನೇ ಕ್ಲಾಸ್ ಎಂಟರ್ ಆಗಬೇಕು ಅಂತ ಯಾವುದೇ ವರ್ಷಕ್ಕೆ ಮಾಡಿದ್ರು ಒಂದಷ್ಟು ಮಕ್ಕಳಿಗೆ ಈಗ ಐದು ವರ್ಷ ಆರು ತಿಂಗಳಿದ್ದಂಥ ಟೈಮಲ್ಲೂ ಒಂದಷ್ಟು ಮಕ್ಕಳಿಗೆ ಮಿಸ್ ಆಗುತ್ತೆ ಐದು ವರ್ಷ ಎಂಟು ಹತ್ತು ತಿಂಗಳಿದ್ರೂ ಒಂದು ವರ್ಷ ಒಂದು ಎರಡು ತಿಂಗಳು ಹೆಚ್ಚು ಕಡಿಮೆ ಇರುವಂಥ ಮಕ್ಕಳು ಮಿಸ್ ಆಗುತ್ತೆ ಆರನೇ ವರ್ಷದಲ್ಲಿದ್ದರೂ ಒಂದಷ್ಟು ಮಕ್ಕಳಿಗೆ ಮಿಸ್ ಆಗುತ್ತೆ ಇದು ಮಿಸ್ ಆಗ್ತಿರುವಂಥದ್ದು ವರ್ಷ ಜಾಸ್ತಿ ಮಾಡಿದ್ವಿ ಇನ್ನೂ ಕಾಣೋದಲ್ಲ ಆದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮಕ್ಕಳು ಮೂರನೇ ವರ್ಷಕ್ಕೆ ಎಂಟರ್ ಆದವರು ಮೂರು ವರ್ಷ ತಮ್ಮ ಪ್ರಾಥಮಿಕ ಎಜುಕೇಷನ್ ಮುಗಿಸ್ಕೊಂಡು ಒಂದನೇ ಕ್ಲಾಸ್ಗೆ ಅವರು ಆ ಹಿಂದೆ ಹೇಗಿತ್ತು ಅನ್ನೋಂಥದ್ದು ನಾನು ಒಂದ್ಸಲ ಪರಿಶೀಲನೆ ಮಾಡ್ತೀನಿ ಅದ್ರ ಬಗ್ಗೆ ನನಗೇನು ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ ಆದರೆ ಇದು ಅಷ್ಟೇ ವರ್ಷಕ್ಕೆ ಮಾಡೋದು ಹದಿನೈದು ದಿನದ ಹಿಂದಿನ ಮಗುಗೆ ಒಂದ್ಸಲ ಅದಾಗೆ ಆಗತ್ತೆ ಅದರಿಂದ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ಕೊಂತೀವಿ ಹೀಗೆ ಮಾಡಿರೋದಂತೂ ಎನ್ ಇ ಪಿಯ ಮತ್ತು ರಾಷ್ಟ್ರೀಯ ಪಾಲಿಸಿ ಇದು ಆರು ವರ್ಷಕ್ಕೆ ಒಂದನೇ ಕ್ಲಾಸ್ಗೆ ಎಂಟರ್ ಆಗಬೇಕು ಸರ್ ಅದು ಈ ವರ್ಷಕ್ಕೆ ಜಾರಿ ಬರುತ್ತಾ ಮುಂದಿನ ಈ ವರ್ಷಕ್ಕೆ ಜಾರಿ ಬರಲ್ಲ ಮುಂದಿನ ಜೊತೆಗೆ ಇದು ಅದೇ ಗೊಂದಲ ಇರೋದು ಬಹಳಷ್ಟು ಜನದಲ್ಲಿ ಈಗ ಆಲ್ರೆಡಿ ತುಂಬಾ ದಿನ ಮುಗಿದಿದೆ ಅಡ್ಮಿಷನ್ಸ್ ಈ ವರ್ಷಕ್ಕೆ ಜಾರಿ ಬರಲ್ಲ ಕ್ಲಾರಿಫೈ ಮಾಡ್ತೇನೆ ಓಕೆ ಸರ್